ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಮಾಡದೇ ಇದ್ದಾಗ ಸಣ್ಣ ವಯಸ್ಸಿನಲ್ಲೇ ಅನೇಕ ರೋಗಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಅದರಲ್ಲಿ ಒಂದಾಗಿರೋದು ನರಗಳಲ್ಲಿ ಆಗುವಂಥ ವೀಕ್ನೆಸ್. ನರಗಳು ಬ್ಲಾಕ್ ಆಗೋದು, ನರಗಳಲ್ಲಿ ಊತ ಕಾಣಿಸೋದು, ಹಾಗೂ ನರಗಳು ನೋವಾಗೋದು, ಸರಿಯಾಗಿ ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಇಂತಹ ಪರಿಸ್ಥಿತಿ ನಮಗೆ ಯಂಗ್ ಏಜಲ್ಲೇ ಬಂದುಬಿಡತ್ತೆ. ಹಾಗಾಗಿ ನಮ್ಮ ಆಹಾರವನ್ನು ಟೈಮ್ ಟೈಮಿಗೆ ತೆಗೆದುಕೊಳ್ಬೇಕು. ಹೆಲ್ದಿಯಾಗಿರುವಂತಹ ಆಹಾರವನ್ನು ತೆಗೆದುಕೊಳ್ಬೇಕು. ವಿಟಮಿನ್ಸು, ಮಿನರಲ್ಸ್ಗಳ ಕೊರತೆ ಇದ್ದಾಗ ನರಗಳು ಕೂಡ ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನರಗಳು ಕ್ರಮೇಣ ಬ್ಲಾಕ್ ಆಗ್ತಾ ಇರುವಾಗ ಹಾರ್ಟ್ ಅಟ್ಯಾಕ್ನಂತಹ ಸಮಸ್ಯೆ ಕೂಡ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನರಗಳಲ್ಲಿ ಆಗುವಂತಹ ನೋವು ಹಾಗೂ ಬ್ಲಾಕೇಜನ್ನು ಕಡಿಮೆ ಮಾಡಲಿಕ್ಕೆ ಮನೆಮಂತನ ನೋಡೋಣ. ಮತ್ತು ಈ ಮನೆಮಂತನ ನೀವು ಬಳಸೋದ್ರಿಂದ ನಿಮ್ಮ ನರಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೂ ನರಗಳ ಬ್ಲಾಕೇಜ್ ಕೂಡ ತೆಗೆಯುತ್ತೆ. ಮನೆಮಂತನ್ನು ತಿಳಿಯೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ, ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನರಗಳು ವೀಕ್ ಆಗೋದು ಯಾಕೆ ಅಂತಂದರೆ ವಿಟಮಿನ್ B12 ಕೊರತೆ ಇರೋದು, ವಿಟಮಿನ್ ಡಿಯ ಕೊರತೆ ಇರೋದು, ಡಯಾಬಿಟಿಕ್ನಂತಹ ರೋಗದಲ್ಲಿ ಕಿಡ್ನಿಯ ಸಮಸ್ಯೆ ಇದ್ದಾಗ, ಲಿವರಿನ ಪ್ರಾಬ್ಲಮ್ ಆದಾಗ, ಆಲ್ಕೋಹಾಲು, ಸಿಗರೇಟ್ನಂತಹ ಚಟಕ್ಕೆ ನಾವು ಒಳಗಾದಾಗ ನಮ್ಮ ನರಗಳು ಕ್ರಮೇಣ ವೀಕ್ ಆಗ್ತಾ ಬರುತ್ತೆ. ಮತ್ತು ಯಾವಾಗಲೂ ಆರಾಮಿಲ್ಲದೆ ಇರೋದು, ಆ್ಯಂಟಿಬಯೋಟಿಕ್ಸ್ಗಳನ್ನು ಜಾಸ್ತಿಯಾಗಿ ತೆಗೆದುಕೊಳ್ಳೋದು, ಮತ್ತು ಕೆಲವೊಮ್ಮೆ ವಯಸ್ಸಾಗ್ತಾ ಆಗ್ತಾ ಕೂಡ ನಮಗೆ ನರಗಳು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನರಗಳು ವೀಕ್ ಆದಾಗ ಕೈಕಾಲು ಶೇಕ್ ಆದಂಗೆ ಆಗುತ್ತೆ, ನರ ಎಳ್ಕೊಂಡಂಗೆ ಆಗುತ್ತೆ, ನರಗಳಲ್ಲಿ ಊತ ನೋವು ಕಾಣಿಸುತ್ತೆ, ದೇಹಕ್ಕೆಲ್ಲ ಒಂದು ರೀತಿ ಸುಸ್ತಾಗ್ತಾ ಇರುತ್ತೆ, ತಲೆನೋವು ಬರ್ತಾ ಇರ. ನಾವು ತಿಂದಂಥ ಆಹಾರ ಸರಿಯಾಗಿ ಡೈಜೆಷನ್ ಆಗದೆ ಇದ್ದಾಗಲೂ ಸಹ ನಮಗೆ ಈ ರೀತಿಯ ಪ್ರಾಬ್ಲಮ್ ಕಾಣಿಸ್ಬೋದು. ತಲೆಯಿಂದ ಹಿಡಿದು ಕಾಲಿನವರೆಗಿನ ನರಗಳ ಬ್ಲಾಕೇಜನ್ನು ತೆಗಿಲಿಕ್ಕೆ ಇವಾಗ ಮನೆಮದ್ದನ್ನು ನೋಡೋಣ. ಮೊದಲೇದಾಗಿ ನಮಗೆ ಬೇಕಿರೋದು ಆ್ಯಪಲ್ ಸೈಡರ್ ವಿನೆಗರ್. ಈ ಆ್ಯಪಲ್ ಸೈಡರ್ ವಿನೆಗರು ನಿಮಗೆ ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಸಿಗದೇ ಇದ್ದರೆ ಆನ್ಲೈನಿಂದಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಆ್ಯಪಲ್ ಸೈಡರ್ ವಿನೆಗರು ಇದು ಆ್ಯಪಲಿಂದ ಮಾಡಿರೋದು, ಸೇಬು ಹಣ್ಣಿನ ಇದೊಂದು ವಿನೆಗರ್ ಅಂತ ಹೇಳ್ಬೋದು. ನರಗಳಲ್ಲಿ ಡಿಪಾಸಿಷನ್ ಆಗಿ ಒಂದು ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ರೀತಿಯಲ್ಲಿ ಆಗುತ್ತೆ, ಒಂದು ರೀತಿ ಅಂಟಿನ ರೀತಿಯಲ್ಲಿ ಆಗುತ್ತೆ, ಕ್ರಮೇಣ ಅದು ಬ್ಲಾಕೇಜ್ ರೀತಿಯಲ್ಲಿ ನಮಗೆ ಕಾಣುತ್ತೆ. ಹಾಗಾಗಿ ಈ ಆ್ಯಪಲ್ ಸೈಡರ್ ವಿನೆಗರ್ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಜಾಸ್ತಿ ಬೇಡ, ಒಂದು 8-10 ml ಅಥವಾ 1 ಚಮಚದಷ್ಟು ವಿನೆಗರ್, ಆ್ಯಪಲ್ ಸೈಡರ್ ವಿನೆಗರನ್ನು ತೆಗೆದುಕೊಳ್ಳಿ. ನಿಮಗೆ ಮೆಜರ್ಮೆಂಟ್ ಬೇಕು ಅಂತಂದರೆ ನೀವು ಈ ಸಿರಪ್ಪಿನ ಕ್ಯಾಪ್ ಇರುತ್ತಲ್ವಾ, ಈ ಥರ ಚಿಕ್ಕ ಮಕ್ಕಳದ್ದು ಅಥವಾ ದೊಡ್ಡವರ ಕಾಫ್ ಸಿರಪ್ ಬಾಟಲ್ಗೆ ಈ ರೀತಿಯ ಕ್ಯಾಪ್ ಬರುತ್ತೆ, ಆ ಕ್ಯಾಪನ್ನು ನೀವು ಬಳಸ್ಕೊಳ್ಬೋದು. ಸೊ ಇಲ್ಲಿ ನಾನು ಆ್ಯಪಲ್ ಸೈಡರ್ ವಿನೆಗರನ್ನು ತೆಗೆದುಕೊಳ್ತಾ ಇದ್ದೀನಿ, ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಲಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಸೊ ಎಷ್ಟು ನೀವು ಆ್ಯಪಲ್ ಸೈಡರ್ ವಿನೆಗರನ್ನು ಹಾಕ್ಕೊಂಡಿದ್ದೀರಲ್ವ, ಅಷ್ಟೇ ಪ್ರಮಾಣದಲ್ಲಿ ಲಿಂಬೆಹಣ್ಣಿನ ರಸವನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ಳಿ. ಲಿಂಬೆಹಣ್ಣು ಹಾಗೂ ಆ್ಯಪಲ್ ಸೈಡರ್ ವಿನೆಗರು ಬ್ಲಾಕೇಜನ್ನು ಕ್ಲಿಯರ್ ಮಾಡಲಿಕ್ಕೆ, ಆ ಬ್ಲಾಕೇಜನ್ನು ತೆಗಿಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ನರಗಳಲ್ಲಿ ಆಗಿರುವಂತಹ ಸ್ಟಿಕ್ಕಿನೆಸ್ಸನ್ನು ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಳ್ಳಿ. ಜೇನುತುಪ್ಪ ನಿಮಗೆ ಟೇಸ್ಟ್ ಕೊಡುವುದರ ಜೊತೆಗೆ ಆ ಬ್ಲಾಕೇಜನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಬೆಳಿಗ್ಗೆ ತೆಗೆದುಕೊಳ್ಬೇಕಾಗತ್ತೆ ಖಾಲಿ ಹೊಟ್ಟೆಯಲ್ಲಿ. ಸೊ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಬೇಗನೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಇದನ್ನು ಬ್ರೇಕ್ಫಾಸ್ಟ್ ಮಾಡಿದ ನಂತರ ಕೂಡ ತೆಗೆದುಕೊಳ್ಬೋದು. ಬ್ರೇಕ್ಫಾಸ್ಟ್ ಮಾಡಿದ ನಂತರ ಸ್ವಲ್ಪ ಹಸಿವಾದಂಗೆ ಆಗುತ್ತೆ ಅಲ್ವಾ, ಆ ಸಮಯದಲ್ಲಿ ನೀವು ಇದನ್ನು ತೆಗೆದುಕೊಳ್ಬಹುದು. ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ನೀವು ಜೇನುತುಪ್ಪವನ್ನು ಒಳ್ಳೆಯ ಕಂಪನಿಯ ಹಾಗೂ ನ್ಯಾಚುರಲ್ ಆಗಿರುವಂತಹ ಹನಿಯನ್ನು ಜೇನುತುಪ್ಪವನ್ನು ಬಳಸಿದ್ರೆ ನಿಮಗೆ ಬೇಗನೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಮೂರು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಲಿ. ಸೊ 1 ಚಮಚದಷ್ಟು ತೆಗೆದುಕೊಂಡ್ರೂ ಕೂಡ ಪರವಾಗಿಲ್ಲ. ಈ ಮನೆಮದ್ದನ್ನು ಒಂದು 5-7 ದಿನನಾದರೂ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅದಲ್ಲದೆ ಈ ಮನೆಮದ್ದನ್ನು ಬಳಸೋದ್ರಿಂದ ನರಗಳಲ್ಲಿರುವಂಥ ಬ್ಲಾಕೇಜ್, ಊತ, ನೋವು ಕೂಡ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಸಿಂಪಲ್ ಆಗಿರುವಂಥ ಈ ಮನೆಮದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.